ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲಾ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಎಸ್ಪೆಷಲಿ ಬಳ್ಳಾರಿ ಜಿಲ್ಲೆ ಸಿಟಿನಲ್ಲಿ ನಮಗೆ ಒಂದು ಆಡಿಯೋ ವೈರಲ್ ಆಯಿತು. ಅಂದರೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ಸಂಭಾಷಣೆ ಒಂದು ವೈರಲ್ ಆಯಿತು. ಅದರಲ್ಲಿ ಏನಿದೆ ಅಂದರೆ, ಕೆಲವರು ನಾವು ಒಂದು 4-5 ಜನ ಸೇರಿ ಬಳ್ಳಾರಿನಲ್ಲಿ ಹುಡುಗಿಗಳನ್ನೂ ಆಗಲಿ ಮಹಿಳೆಯರನ್ನೂ ಆಗಲಿ ಅವನ್ನೇ ನಾವು ಹರಾಸ್ ಮಾಡ್ತಾ ಇದ್ದೀವಿ, ರೇಪ್ ಮಾಡಿ ಅವನು ಮರ್ಡರ್ ಮಾಡ್ತಾ ಇದ್ದೀವಿ ಅಂಥದ್ದು ಒಂದು ಭಾಷಣ ಅದರಲ್ಲಿ ಇತ್ತು. ಅದರಲ್ಲಿ ಸೊ ಅದನ್ನ ಮೇಲೆ ಅದು ಯಾವ ಎಲ್ಲಿಂದ ರೆಕಾರ್ಡ್ ಆಗಿ ಬಂದಿದೆ ಅಂತ ಹೇಳಿ ಬ್ಯಾಕ್ ಟ್ರೇಸ್ ಮಾಡಿ ಯಾರ ಕಡೆಯಿಂದ ಫಾರ್ವರ್ಡ್ ಆಗಿದೆ ಅಂತ ಅವರೆಲ್ಲರೂ ಮಾಡಿಬಿಟ್ಟು, ಆ್ಯಕ್ಚುಲಿ ವಿ ಫೌಂಡ್ ಔಟ್ ದ ಪರ್ಸನ್ ಹುಯಿ, ಅದು ಯಾರು ಮಾತಾಡಿದಾರ ಇಬ್ಬರು ಯಾರು ಅಂತ ಅವ್ರನ್ನ ನಾವು ಟ್ರೇಸ್ ಮಾಡಿದ್ದೀವಿ. ಸೊ ಈ ಮಾತಾಡಿದವರು ಬಿಜಾಪುರ್ ಡಿಸ್ಟಿಕ್ ಮುದ್ದೆ ಬಿಹಾಳ ತಾಲೂಕಿನಲ್ಲಿ ನಲತ್ವಾಡ ಅಂತ ವಿಲೇಜ್ ಅವರು ಇದ್ದಾರೆ. ಅರೌಂಡ್ 34 ಇಯರ್ಸ್ ಏಜ್ ಪರ್ಸನ್, ಅನ್ಮ್ಯಾರಿಡ್ ಗಾಯ್. ಸೊ ಅವ್ರನ್ನ ವಿಚಾರಣೆ ಮಾಡುವಾಗ ಅವ್ರು ಹೇಳ್ತಾರೆ, ಆ್ಯಕ್ಚುಲಿ ನನ್ನ ಜೊತೆ ಮಾತಾಡಿದವರು ನನಗೆ ಒಂದು ಪ್ರೋವೋಕ್ ಆಗಿ ಪ್ರೇರಕ ಆಗಿ ಮಾತಾಡಿದ್ದಾರೆ. ಸೊ ಹಾಗಾಗಿ ನಾನು ಅದು ಹೇಳಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ಅವ್ರ ಬ್ಯಾಕ್ಗ್ರೌಂಡ್ ಆಗಲಿ, ಅವರು ಟ್ರಾವೆಲ್ ಹಿಸ್ಟ್ರಿ ಆಗಲಿ, ಹಿಂದೆ ಎರಡು ವರ್ಷ ಎಲ್ಲ ಚೆಕ್ ಮಾಡಿದ್ವಿ. ಆ ಚೆಕ್ ಮಾಡಿದಲ್ಲಿ ಅವರು ಯಾವಾಗಲೂ ನಮ್ಮ ಬಳ್ಳಾರಿ ಜಿಲ್ಲೆಗೆ ಬಂದಿಲ್ಲ. ಅದೇ ರೀತಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರಿಗೆ ಯಾವುದು ರಿಲೇಟಿವ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾರೂ ಇಲ್ಲ. ಆ್ಯಂಡ್ ಇನ್ನೊಂದು, ಈ ವಿಚಾರಣೆ ಮಾಡ್ತಾ ಇದ್ದಾಗ ನಮಗೆ ಇನ್ನೊಂದು ಪ್ರಾಥಮಿಕವಾಗಿ ಇನ್ನೊಂದು ವಿಷಯ ಗೊತ್ತಾಯಿತು ಏನಂದರೆ, ಅವರು ಮೆಂಟಲಿ ಅನ್ಫಿಟ್ ಇದ್ದಾರೆ ಅಂತ ಒಂದು ಸಂಶಯನೂ ಡಾಕ್ಟರ್ಸ್ ಹೇಳಿದ್ದಾರೆ. ಸೊ ನಾವು ಅದನ್ನು ಫರ್ದರ್ ಪ್ರೂವ್ ಮಾಡಲಿಕ್ಕೆ ಡಾಕ್ಟರ್ಸ್ ಐ ಮೀನ್ ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬಿಟ್ಟು ವೆದರ್ ಈಸ್ ಮೆಂಟಲಿ ಫಿಟ್ ಆರ್ ಅಂತ ನಾವು ಅದನ್ನು ಮೇಲೆ ಒಪಿನಿಯನ್ನು ಡಾಕ್ಟರ್ಸು ತಗೊಳ್ತೀವಿ. ಬಟ್ ಯಾವುದು ಆ ರೀತಿಯಲ್ಲಿ ಅವರು ಹೇಳುವ ರೀತಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ 2 ವರ್ಷದಲ್ಲಿ ಯಾವುದು ಆ ರೀತಿಯಲ್ಲಿ ಅಫೆನ್ಸಸ್ ಆಗಲಿಲ್ಲ. ಸೊ ಯಾರು ಇದನ್ನು ನಂಬುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಂಥದ್ದು ಏನಾದರೂ ನಿಮ್ಮ ಮೊಬೈಲ್ನಲ್ಲಿ ಇನ್ನೂ ಇದೆ ಅದನ್ನು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದನ್ನು ಫರ್ದರ್ ಯಾರಿಗ ಜೊತೆನೂ ಫಾರ್ವರ್ಡ್ ಮಾಡಲಿಕ್ಕೆ ಹೋಗಿಲ್ಲ. ಬಟ್ ಆಫ್ಟರ್ ಲಾಕ್ಡೌನ್ ನಮಗೆ ಒಂದು 3-4 ಕೇಸಸ್ಸು ಮನೆ ಕಳ್ಳತನ ಕೇಸಸ್ಸು ಆಗಿದ್ದು, ಅದರಲ್ಲಿ 2 ಕೇಸಸ್ನಲ್ಲಿ ನಾವು ರಿಕವರಿ ಮಾಡಿದ್ದೀವಿ, ಇನ್ನೊಂದು 2 ಕೇಸಸ್ನಲ್ಲಿ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ನಲ್ಲಿ ಇದೆ. ಅದೇ ರೀತಿಯಲ್ಲಿ 1-2 ಬೈಕ್ ಥೆಫ್ಟ್ನೂ ಆಗಿದೆ ಆಫ್ಟರ್ ಲಾಕ್ಡೌನು. ಸೊ ಅದರಲ್ಲಿ ಲಾಸ್ಟ್ ವಾರದಲ್ಲಿ APMC ಪೊಲೀಸ್ ಸ್ಟೇಷನ್ ಅವರು ವೆಹಿಕಲ್ಸ್ನ ಆ್ಯಕ್ಚುಲಿ ಆಲ್ರೆಡಿ ಸೀಸ್ ಮಾಡಿದ್ದಾರೆ. 5 ವೆಹಿಕಲ್ನನ್ನು ಸೀಸ್ ಮಾಡಿದ್ದೀವಿ ನಾವು, ರಿಕವರ್ ಮಾಡಿದ್ದೀವಿ. ಸ್ಪೆಸಿಫಿಕ್ ಆಗಿ ಒಂದು ಕ್ರೈಮ್ ಅಫೆನ್ಸ್ ಜಾಸ್ತಿ ಆದಂಥದ್ದು ಇಲ್ಲ. ಬಟ್ ಕಳೆದ ವರ್ಷದಿಂದ ನೋಡಿಕೊಂಡಿದ್ರೆ ನಮಗೆ ಎಲ್ಲ ರೀತಿಯಲ್ಲಿ ಅಫೆನ್ಸಸ್ಸು ಕಡಿಮೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಜನಕ್ಕೆ ಕೆಲಸ ಇಲ್ಲ, ತುಂಬ ಜನಕ್ಕೆ ಆ್ಯಕ್ಚುಲಿ ರೆಗ್ಯುಲರಾಗಿ ಇನ್ಕಮ್ ಬರ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಹೊರಗಡೆ ಊರ್ ಏರಿಯಾದಲ್ಲಿ ನೋಡಿದರೆ, ಗ್ರಾಮೀಣ ಪ್ರಾಂತದಲ್ಲಿ ನೋಡಿದರೆ ಮನೆಯಲ್ಲಿ ಫುಡ್ ಅದೇ ಅಕ್ಕಿನೂ ಕಳ್ಳತನ ಮಾಡೋದು ಅಥವಾ ಬೇರೆ ಏನಾದರೂ ಬಟ್ಟೆ ಕಳ್ಳತನ ಮಾಡೋದು ಅಂಥದ್ದು 1-2 ಸಂಘಟನೆಗಳು ಆಗಿದ್ದಾವೆ. ಸೊ ಅದರಲ್ಲಿನೂ ಅವರು ನಾವು ರಿಕವರ್ ಮಾಡಿದ್ದೀವಿ ಕೆಲವರು ಏರಿಯಾದಲ್ಲಿ, ಕೆಲವರಲ್ಲಿ ಆ್ಯಕ್ಚುಲಿ ಅವರು ನಮಗೆ ರಿಪೋರ್ಟ್ ಮಾಡಲಿಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದೆ ಬಂದಿಲ್ಲ ಅವರು ಅಂಥದ್ದು ಆಗಿದ್ದೇವೆ. ಸೊ ಅದರ ಮೇಲೇ ನಾವು ಆ್ಯಕ್ಷನ್ ತಗೊಂಡು ಬೇಸಿಕಲಿ ವಿ ರಿಕವರ್ ದೋಸ್ ಥಿಂಗ್ಸ್ ಆ್ಯಕ್ಚುಲಿ. ಆ್ಯಂಡ್ ನೀವು ಬೀಟ್ ಬಗ್ಗೆ ಹೇಳ್ತಾ ಇದ್ರಿ, ಈ ಬೀಟ್ ಬಗ್ಗೆ ಯಾವುದು ಅಂದರೆ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕಿಲ್ಲ. ಬಟ್ ಏನಾಗ್ತಾ ಇದೆ ಅಂದರೆ, ಈಗ ದಿನ ನಮಗೆ ಪೊಲೀಸ್ ಅವರು ಡ್ಯೂಟಿ ಜಾಸ್ತಿ ಆಗಿದ್ದಾರೆ. ಇತ್ತೀಚೆಗೆ ನಮಗೆ ಈಗ ಗಣೇಶ್ ಬಂದೋಬಸ್ತ್ ಆಗಲಿ, ಸೊ ಮತ್ತು ಕೋವಿಡ್ ಬಂದೋಬಸ್ತ್ ಆಗಲಿ, ಈ ಸ್ಟಾಫ್ ಎಲ್ಲರೂ ಆ ಬಂದೋಬಸ್ತ್ನಲ್ಲಿ ಬ್ಯುಸಿ ಆಗಿದ್ದ ಕಾರಣಕ್ಕೆ ಬೀಟ್ ಸರ್ವಿಂಗ್ ಮಾಡೋದು ಒಂದು ಕಷ್ಟ ಆಗಿದೆ. ಬಟ್ ಆದ್ರೂ ಎವ್ರಿ 15 ಡೇಸ್ಗೆ ಒಂದು ಸಲ ಬೀಟ್ ಸರ್ವ ಆ ವಿಲೇಜ್ಗೆ ಹೋಗಿ ಪೊಲೀಸ್ ಅವರು ಹೋಗಿ ಭೇಟಿ ಮಾಡಿ ಬರಬೇಕು ಅಂತ ಕಡ್ಡಾಯವಾಗಿ ಅದನ್ನು ಪಾಲನೆ ಮಾಡಿಸ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.